ಪ್ರೀತಿಯ ಹುಬ್ಬಳ್ಳಿಯ ಕೇಳುಗ್ರೆ ನಮಸ್ಕಾರ. ಈಗ ನಿಮ್ಮ ನೆಚ್ಚಿನ ಕೈಯಲ್ಲಿ ಧ್ವನಿಯಿಂದ ಬಿತ್ತರವಾಗಲಿದೆ ಯೋಗ ದೀಪಿಕಾ ಸರಣಿ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳೇ, ಈಶಾ ಪ್ರತಿಷ್ಠಾನದ ಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರು ಹೇಳ್ತಾರೆ, ಇತರರ ಒಳಿತು ನಿಮಗೆ ನಿಮ್ಮ ಒಳಿತಿಗಿಂತ ಮುಖ್ಯವಾದಾಗ ಒಂದು ಬೇರೆ ತರದ ಶಕ್ತಿ ಲಭ್ಯವಾಗೋದು. ಅದು ನಿಮ್ಮನ್ನ ಈ ಜೀವನದಲ್ಲಿ ಮತ್ತು ಜೀವನದ ನಂತರವೂ ಕೈ ಹಿಡಿದು ಕರೆದೊಯ್ಯಬಲ್ಲ ಶಕ್ತಿಯಾಗಿರುತ್ತದೆ. ಬನ್ನಿ ಆತ್ಮೀಯರೇ, ಈ ಸದ್ಗುರು ವಾಣಿಯೊಂದಿಗೆ ಇವತ್ತಿನ ಯೋಗ ದೀಪಿಕಾ ಸರಣಿ ಕಾರ್ಯಕ್ರಮದ 477ನೇ ಸಂಚಿಕೆಯನ್ನು ಆರಂಭಿಸೋಣ. ಲಿಂಗರಾಜನಗರ ಯೋಗ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಎಂ ಈಶ್ವರ್ ಅವರು ಸಹಸ್ರಾರ ಚಕ್ರದ ಕುರಿತಾಗಿ ತಿಳಿಸ್ಕೊಡಾಕತ್ತಾರ. ಬರೀ ಹಂಗಂದ್ರ ಈ ಸಹಸ್ರಾರ ಚಕ್ರದ ಕುರಿತಾದ ಇನ್ನಷ್ಟು ವಿವರಗಳನ್ನ ಡಾಕ್ಟರ್ ಎಂ ಈಶ್ವರ್ ಅವರಿಂದ ಪಡ್ಕೊಳ್ಳೋಣ. ಸಹಸ್ರಾರಾಂಬುಜಾರೂಢ ಸದಾಸಾರಾಭಿವರ್ಷಿಣಿ. ಕೇಳಿದನ್ನು ಕೇಳುವರೆ, ಸಹಸ್ರಾರ ಚಕ್ರ, ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡೀವ್ರಿ, ಇದು ಸಿಗಬೇಕಾದ್ರೆ ಸಾವಿರಾರು ಜನ್ಮ ಪಡೆದು ಬಂದ ಮೇಲೆ ಇದು ಸಿಗ್ತದೆ. ಈ ಚಕ್ರದ ಮಾಹಿತಿ ನಿಮ್ಗೆ ಅದು ಸಿಗ್ಲಿಕ್ಕತ್ತದ, ಅದರ ಅರ್ಥ ನೀವು ಎಷ್ಟೋ ಪುಣ್ಯ ಮಾಡಿರಿ ಅಂತ. ಓಕೆ, ಸಹಸ್ರಾರ ಏನು ಅಂತ ಕೇಳಿದ್ನಲ್ಲ, ಮೌಂಟ್ ಕೈಲಾಸ ಅಂತ ಹೇಳ್ತಾರೆ. ಅಲ್ಲೇ ಒಂದು ತ್ರಿಕೋಣ ಇರ್ತದೆ, ನಡುವೆ ಒಂದು ಬಿಂದು ಇರ್ತದೆ. ಅದೇನದು ಬಿಂದು ಅಂದರೆ ಶ್ರೀಚಕ್ರದ ಬಿಂದು ಅದು. ಇಲ್ಲಿ ಏನಾಗ್ತದೆ, ವಿಷನ್ ಆಫ್ ಶಿವ ಆ್ಯಂಡ್ ಶಕ್ತಿ, ಆ ಬಿಂದುವಿನೊಳಗೆ ಮತ್ತು ಶಿವ ಶಕ್ತಿ ಇಬ್ಬರದು ಒಂದು ರೂಪ ಕಾಣ್ತದೆ. ಇಲ್ಲೇ ಸಹಸ್ರಾರದೊಳಗೆ ಒಂದು 1000 ದಳಗಳಿರ್ತಾವೆ. ಕುಂಡಲಿನಿ ಏನು ಮಾಡ್ತಾಳೆ, ಒಂದು ಶಿವಲಿಂಗದ ಮೇಲೆ ಗರ್ 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 ತಿರುಗ್ಲಿಕ್ಕೆ ಶುರು ಮಾಡ್ತಾಳೆ. ಆ ಬಿಂದುವಿನ ಬಿಂದು ನಡು ಮಾಡಿಕೊಂಡು ತಿರುಗ್ಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲೇ ಲಂ ಲಂ ಅಂತ ಮೂಲಾಧಾರದಿಂದ ಬರ್ತದೆ, ಕ್ಷಮ್ ಕ್ಷಮ್ ಅಂತೇಳಿ ಸಹಸ್ರಾರ. ಎರಡೂ ಶಬ್ದದಲ್ಲಿ ಕೂಡ್ತವೆ, ಅವನು ಚಾಂಟ್ ಮಾಡ್ತಾ ಇರಬೇಕು. ಹಾಂ, ಅದಕ್ಕೇನಂತಾರೆ, ಶಬ್ದ ಬ್ರಹ್ಮ, ಎಕ್ಸ್ಪೀರಿಯನ್ಸ್ ಆಫ್ ಶಬ್ದ ಬ್ರಹ್ಮ, ನಾದಬ್ರಹ್ಮ, ಶಬ್ದ ಬ್ರಹ್ಮ. ಗಣಪತಿ ಸ್ವಾಮಿಗಳಿದ್ದಾರೆ, ಋಷಿಗಳು, ಗಣಪತಿ ಚಂದ್ರ ಅಂಥೇಳಿ, ಎಲ್ಲೇ ಮೈಸೂರೊಳಗೆ ಅಲ್ಲೊಂದು ವಿನಾಯಕ ಗುಡಿ ಅದ. ಅವರು ನಮ್ಮ, ನೀವು ಅಲ್ಲಿ ಬಾಜು ಕೂಡ್ರಿ, ನೀವು ಒಂದು 5 ನಿಮಿಷದೊಳಗೆ ಎಲ್ಲ ಜುಮ್ ನಮ್ ಜುಮ್ 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 ನಾದಬ್ರಹ್ಮ ಕೇಳ್ತದೆ. ಅವ್ರ ಬ್ರಹ್ಮರಂದ್ರೊಳಗೆ ಅಂದರೆ ಬೆನ್ನು ಹುರಿಯೊಳಗಿಂದ ಅವರು ಸೌಂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಅದು ಭಾಳ ಅಪೂರ್ವದಕ್ಕೆ ಹೋಗ್ಬೇಕು ನೀವು ಮೈಸೂರಿಗೆ ಹೋದ್ರೆ ನೋಡಿರಿ. ಆಮೇಲೆ ಇಲ್ಲೇನು ಮಾಡಬೇಕು, ಓಮ ಹಿಂಗೆ ಹೋಗ್ಬೇಕು, 3 ಕೊಡಬೇಕು, 100 × 10 ಟೈಮ್ಸ್. ಅಂದರೆ 100 × 10 ಅಂದರೆ 1000 ಟೈಮ್ಸ್. ಅದಕ್ಕೆ 21,600 ಬ್ರೀದಿಂಗ್ ಬೇಕಾಗ್ತದೆ. ಇದನ್ನು ಮಾಡ್ಕೊಳ್ಳಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ 21,600 ಶ್ವಾಸ ಬೇಕಾಗ್ತದೆ. ಹಂಗೆ ಮಾಡ್ಕೋತ ಹೋಗ್ಬೇಕು. ಇದಕ್ಕೇನಾಗ್ತದೆ ನಮಗೆ, ಜಾಗೃತ, ಸ್ವಪ್ನ, ಸುಷುಪ್ತಿ. ನೆಕ್ಸ್ಟ್ ತುರ್ಯಾತೀತ. ಇದನ್ನು ಸಾಧನೆ ಮಾಡಿದ ಮೇಲೆ ತುರ್ಯಾತೀತ ಅಂದರೆ ನಿಮಗೆ ಈ ಶರೀರದ ಅರಿವು ಇರುವುದೇ ಇಲ್ಲ, ಯು ಆರ್ ನಾಟ್ ಹಿಯರ್, ಡೆಡ್ ಹೆಂಗಿದೆ, ಹೊರಗಿನ ಜಗತ್ತಿಗೆ ಸತ್ತಂಗೆ. ಕಾರಣ ಶರೀರಕ್ಕೆ ಹೋಗ್ತೀರ, ಅದು ಕಾರಣ ಶರೀರ ಅಂತಾರೆ. ಅದಕ್ಕೇನಂತ ಸಟ್ಲೆಸ್ಟ್ ಬಾಡಿ, ಕಾರಣ ಶರೀರ, ನಿರ್ವಾಣ ಲೋಕ ಅಂತಾರೆ. ಲಾಭ ಏನು ಈ ಸಹಸ್ರಾರು ಪ್ರಾಕ್ಟೀಸ್ ಮಾಡಿದರೆ? ಅಯ್ಯೋ ಏನು ಹೇಳಬೇಕ್ರಿ, ಭಾಳ ಆನಂದ ಆಗ್ತದೆ ಹೇಳಿಕ್ಕೆ. ಪುನರ್ಜನ್ಮವಿಲ್ಲ. ಆಮೇಲೆ ಹಂಸದ ಸ್ಥಾನ ಇದು, ಹಂಸ ರಾಜಹಂಸ ಸ್ಥಾನದೊಳಗೆ ನೀವು ಹಾಲಿನೊಳಗೆ ತೇಲ್ದಂಗೆ ಆಗ್ತದೆ, ಕೈಲಾಸ ಮುಟ್ಟಿದಂಗೆ ಆಗ್ತದೆ. ಯಾವ ಡಿಸೀಸ್ ಕೇಳಬೇಡ್ರಿ ನೀವು, ನೋ ಡಿಸೀಸಸ್, ನೋ ಆಕ್ಸಿಡೆಂಟ್ಸ್. ಒಂದು ಉಗುರು ಸಹಿತ ನಿಮ್ಗೆ ಯಾರು ಮುಟ್ಲಿಕ್ಕೆ ಸಾಧ್ಯಿಲ್ಲ, ಆಕ್ಸಿಡೆಂಟ್ಸ ಇಲ್ಲ. ಸಹಸ್ರಾರು ಜಾಗೃತಿ ಮಾಡಿದರೆ ಬ್ರಹ್ಮರಂಧ್ರದ ಮೇಲೆ ಸಹಸ್ರದಳ ಪದ್ಮ ಅಮೃತ ವರ್ಷ ಆಗ್ತಾ ಇರ್ತದೆ. ಅಲ್ಲಂ ಪ್ರಭುಗಳು ಭಾಳ ಚೆಂದಾಗಿ ಹೇಳ್ಯಾರಿ, ಯಾವ ವ್ಯಕ್ತಿ ಸ್ವಭಾವ ಹೆಂಗಿದೆ ಅದರ ಲಿಂಕ್ ಆ ಚಕ್ರದ ಕೂಡ ಇರ್ತದೆ ಅಂತ. ಒಬ್ಬರು ವ್ಯಕ್ತಿ ಸ್ವಭಾವ ಆ ಚಕ್ರದ ಕೂಡ ಗೊತ್ತಾಗ್ತದೆ, ಅವ್ರು ಹೆಂಗದಾರನ್ನು. ಆಮೇಲೆ ಈ ಸಿಟ್ಟಿದ್ದವರು ಅವೆಲ್ಲ ಇರ್ತಲ್ಲ, ಸಿಟ್ಟಿದ್ದು, ಖುಷಿ ಇದ್ದವರು, ಸಂತೋಷದಿಂದ ಇದ್ದವರು, ಅವೆಲ್ಲ ನೋಡಿ ಭಾಳ ಅಗದಿ ಖುಷಿ ಖುಷಿಯಾಗಿರ್ತಾರಲ್ಲ, ಅವ್ರದ್ದೇನಾಗಿರ್ತದೆ, ಅನಾಥ ಚಕ್ರ ಜಾಗೃತಿ ಇರ್ತದೆ, ಯಾವಾಗಲೂ ಆನಂದಮಯ ಇರ್ತಾರೆ. ಸಹಸ್ರದಳ ಕಮಲದ ಬ್ರಹ್ಮರಂಧ್ರದಲ್ಲಿಪ್ಪ, ಸಹಸ್ರದಳ ಕಮಲದ ಬ್ರಹ್ಮರಂಧ್ರದಲ್ಲಿಪ್ಪ, ಅಮೃತ ಸ್ವರವನರಿದು ಹಿಡಿದು ಕೊಂಬುದು ಅಂದು ಗುಹೇಶ ಅಂತ ಅವ್ರು ಏನಂತಾರೆ, ಅಮೃತ ಸ್ವಭಾವ ಸ್ವರವನಿರಿದು
ಕೊಂಬುದು ಅಂದು ಗುಹೇಶ್ವರ ಅಂತ ಅಂದರೆ ಸಹಸ್ರಾರದ ವರ್ಣನೆ ಹೇಳ್ತಾರವ್ರು. ಆಜ್ಞಾದಲ್ಲಿ ಏನಾಗ್ತದೆ, ಗಮ್ ಮತ್ತು ಯ ಎರಡು ಸಂಯಮ ಆಗ್ತಾವ, ಗಮ್ ಯ ಇವೆರಡು ಸಂಗಮ ಆಗ್ತಾವ. ಕುಂಭಮೇಳದಾಗ ನೋಡಿರಲ್ಲ ಏನಾಗ್ತದೆ, ಅಲ್ಲಿ ಅಷ್ಟಾಂಗ ಯೋಗದ ಎಲ್ಲ ನಿಯಮ ಬರ್ತಾವ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಅಲ್ಲೇ ಅಷ್ಟಾಂಗ ಯೋಗದೆಲ್ಲ ಬದ್ದು ಮುಂದೆ ಏನಾಗ್ತದೆ, ಅವೆಲ್ಲ ಅಳದು ಬಿಡ್ತಾವೆ. ನೀವು ಮುಂದೆ ಸಾಧನೆ ಚಕ್ರ ಸಾಧನೆ ಮಾಡ್ಬೇಕಾದ್ರೆ ಅವು ಹಿಂದಿನೆಲ್ಲ ಹೋಗ್ಬಿಡ್ತಾವೆ ಅಷ್ಟಾಂಗದೊಳಗೆ. ನಾ ಅದೇನದು ಅಷ್ಟಾಂಗ ಅಂದ್ರೆ ಏನು, ಅಳಿದು ಕೂಡುವ ಯೋಗ. ಮುಂದೆ ಬರೋದು ಮೊದಲೆಲ್ಲ ಅಳದು ಹೋಗ್ತಾವೆ, ಅವೆಲ್ಲ ಹೋಗ್ಬಿಡ್ತಾವೆ, ಹೊಸ ಯೋಗ ಶುರು ಆಗ್ತದೆ. ಆವಾಗ ಚಕ್ರ ಸಾಧನೆ ಸ್ಟಾರ್ಟ್ ಆಗ್ತದೆ. ಚಕ್ರ ಸಾಧನೆ ಅಂದರೆ ಏನು, ಅಳಿಯದೇ ಕೂಡುವ, ಅಳಿಯದೇ ಕೂಡುವ ಸ್ಥಾನ. ಬುದ್ಧ ಏನು ಮಾಡಿದ, ಇದೇ ಸಾಧನಕ್ಕೆ ವಿಪಶ್ಯನ ಮಾಡಿದ. ಆಮೇಲೆ ಮಹಾವೀರ ಏನು ಮಾಡಿದ, ಓನ್ಲಿ ಸಹಸ್ರಾರ್, ಬರೇ ಸಹಸ್ರಾರ್. ರಾಜಕೀಯಕ್ಕೆ ನಾವು ಹೋಗಿದ್ವಿ ಬಿಹಾರದೊಳಗೆ, ಅಲ್ಲಿ 24 ದೊಡ್ಡ ದೊಡ್ಡ ಇವ್ರಿ ಭಾಳ ಪಾಟಿಗೆ ಹತ್ತದ ಬೆಟ್ಟಕ್ಕೆ ಹೋಗ್ಬೇಕು. ಅಲ್ಲಿ 24 ತೀರ್ಥಂಕರ್, ಒಂದೊಂದು ಬೆಟ್ಟಕ್ಕೆ ಒಂದೊಂದು ತೀರ್ಥಂಕರ್ ಇರ್ತಾರೆ. ಅಷ್ಟೂ ತೀರ್ಥಂಕರ್ ನೀವು ದರ್ಶನ ಮಾಡಬೇಕು. ಅಲ್ಲಿ ಋಷಿಮುನಿಗಳು ತಪಸ್ ಮಾಡ್ತಿರ್ತಾರೆ. ಏನು ನೋಡ್ಬೇಕ್ರಿ ಅವ್ರದ್ದು ಕಳ ಹೆಂಗಿರ್ತದೆ, ಬರೇ ಏನು ನೀವು ಬರೇ ಹಿಂಗೆ ಅವ್ರ ಕಣ್ಣು ನೋಡಿ ನೋಡ್ಲಿಕ್ಕಾಗೋದು ನಮಗೆ, ಅಷ್ಟು ಪವರ್ಫುಲ್ ಇರ್ತದೆ ಅವರು. ಶರಣರು, ಋಷಿಗಳು, ಶಂಕರಾಚಾರ್ಯರು ಇವರೆಲ್ಲ ಏನು ಮಾಡಿದರು, ಷಟ್ ದರ್ಶನದ ಮೂಲಕ ಸಹಸ್ರಾರದ ಸಾಧನೆ ಮಾಡಿದರು. ಸಹಸ್ರಾರ ಅದು ಹೆಂಗೆ ಹೊಳಿತದೆ, ಅದು ಪ್ರಜ್ವಲಿಸುವ ಪ್ರಶಾಂತ ಬೆಳಕದು. ಸಹಸ್ರಾರ ಅಂದರೆ ಪ್ರಜ್ವಲಿಸುವ ಪ್ರಶಾಂತ ಬೆಳಕು. ಇವರೆಲ್ಲ ಮಾಡಿದ್ದೇನು, ಬುದ್ಧ ಆಗಲಿ, ಮಹಾವೀರ ಆಗಲಿ, ಅನೇಕ ಶರಣರು, ಋಷಿಗಳು, ಶಂಕರಾಚಾರ್ಯರು ಎಲ್ಲರೂ ಮಾಡಿದ್ದೇನು, ಬೇರೆ ಬೇರೆ ದಾರಿ ಇರ್ಬೋದು, ಎಲ್ಲರದು ಗುರಿ ಒಂದೇ. ಏನೋ ಸಹಸ್ರಾರವನ್ನು ಜಾಗೃತ ಮಾಡೋದೊಂದೇ ಅವ್ರ ಗುರಿಯಾಗಿತ್ತು. ಪ್ರಿಯ ಕೇಳುಗರೆ, ಇದೆಲ್ಲ ಏನದೆ ಚಕ್ರಗಳ ಬಗ್ಗೆ ತಾವು ನೋಡಿದ್ದೀರಾ. ವಿಶೇಷವಾಗಿ ಒಂದು ವಿಷಯ ತಮಗೆ ಹೇಳಬೇಕಾಗಿದೆ, ಏನು, ಈ ನಿಷಾದ, ದ್ವೈವತ, ಪಂಚಮ, ಮಧ್ಯಮ, ಗಾಂಧಾರ ಹಿಂಗೆ ಅವೆಲ್ಲ ಮ್ಯೂಸಿಕಲ್ ನೋಟ್ಸ್ ಇದ್ರಾಗ ಬರ್ತಾವ್ರಿ. ದಳಗಳು ತಾವು ನೋಡಿದ್ರಿ. ಆಮೇಲೆ ಪಂಚಮುಖ ಅಂತಾರೆ ಯಾರಿಗೆ, ಮೂಲಾಧಾರಕ್ಕೆ ಪಂಚಮುಖ, ಸ್ವಾಧಿಷ್ಠಾನಕ್ಕೆ ಚತುರ್ಮುಖ ದೇವ, ಮಣಿಪುರಕ್ಕೆ ತ್ರಿಮುಖದ ದೇವ, ಅನಾಹತ ದ್ವಿಮುಖದ ದೇವ, ವಿಶುದ್ಧಿ ಏಕಮುಖ. ಅಂದರೆ ಅಲ್ಲಿಂದ ಶುರು ರೀ ನಿಮ್ಮ ನಿಯರ್ ಏಲ್ ಅಧ್ಯಾತ್ಮ ಆತ್ಮತತ್ವ ಶುರುವಾಗೋದು ವಿಶುದ್ಧಿಯಿಂದನೇ. ಆಮೇಲೆ ಷಣ್ಮುಖೆಯಲ್ಲೇ ಆಜ್ಞಾಚಕ್ರದೊಳಗೆ ಷಣ್ಮುಖ. ಷಣ್ಮುಖ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಿ ವಿಶೇಷ ಅವನು ಗೂಳಿ ಎತ್ತು, ಆ ಗೂಳಿ ಸ್ವಭಾವ ಇರ್ತದೆ ಅಲ್ಲಿ. ಇದನ್ನು ನೀವು ನೋಡ್ಕೋಬೇಕೇನು, ಯಾವ ವೆಹಿಕಲ್ ಇರ್ತವೆ. ಮೂಲಾಧಾರದೊಳಗೆ ಶಿವವನ್ನು ಏರ್ಕೊಂಡು ಬರ್ತಾನೆ ಶಿವ, ಗಜ ಸ್ವಾಧಿಷ್ಠಾನಕ್ಕೆ, ಇದಕ್ಕೆ ಟಗರು ಮಣಿಪುರಕ್ಕೆ, ಗರುಡ ಅನಾಹತಕ್ಕೆ, ಮಯೂರ ವಿಶುದ್ಧಿಗೆ. ಗೂಳಿ ಎತ್ತು ಅಂತಾರಲ್ಲ, ಟಗರು ಸಾರಿ ಗುಳಿ ಎಲ್ಲಿ ಆಜ್ಞಾಕ್ ಬರ್ತದೆ. ಹಂಸ ಸಹಸ್ರಾರಕ್ಕಿರೋದು ಹಂಸ. ಅದಕ್ಕೆ ಕೇಳಿದ್ರೆ ಭಾಳ ವಂಡರ್ಫುಲ್ ಅವ ಈ ಜ್ಞಾನವನ್ನು. ತಾವು ಪ್ರ್ಯಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಲಿಂಗರಾಜನಗರ ಯೋಗ ಕೇಂದ್ರಕ್ಕೆ ಬರ್ರಿ, ಕೇಳಿ ಧ್ವನಿಗೆ ಫೋನ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ, ನಿಮ್ಗೇನು ಸಮಸ್ಯೆ ಕೇಳ್ರಿ, ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಎಲ್ಲ ನಮ್ಮ ಶಾರೀರಿಕ ಮಾನಸಿಕ ಸೂರ್ಯನ ಕೆಳಗೆ ಏನವಲ್ಲ ಸಮಸ್ಯೆಗಳು, ಆಲ್ ದ ಪ್ರಾಬ್ಲಮ್ಸ್ ಅಂಡರ್ ದ ಸನ್, ಬಿಲೋ ದ ಸನ್, ಎಲ್ಲ ಸಮಸ್ಯೆಗೆ ಪರಿಹಾರ ಈ ಚಕ್ರ ಸಾಧನೆ ಮಾಡಿದ್ರೆ ಸಿಗ್ತದೆ. ಹೇಳಿಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮತ್ತೆ ಕಾಣೋಣ, ನಮಸ್ಕಾರ. ಆತ್ಮೀಯರೇ, ಇದುವರೆಗೆ ಯೋಗ ದೀಪಿಕಾ ಸರಣಿ ಕಾರ್ಯಕ್ರಮ ಮೂಡಿ ಬಂತು. ಲಿಂಗರಾಜನಗರ ಯೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಎಂ ಈಶ್ವರ್ ಅವರಿಂದ ನಾಳಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಯೋಜನಕಾರಿ ಅಂಶಗಳನ್ನು ತಿಳಿದುಕೊಳ್ಳೋಣ. ತಮ್ಮೆಲ್ಲರಿಗೂ ನಮಸ್ಕಾರ.